ಹೋಗಿದ ಆಸ್ತಿ ಅಂದರೆ ಈ ಕಲೆ ತಲೆ ಹೋದರೂ ಪರವಾಗಿಲ್ಲ, ತಲೆ ಬಾಗುವ ಮಾತೇ ಇಲ್ಲ. ನಿನ್ ಮೈಯಲ್ಲಿ ಹರಿಯುತ್ತಿರುವ ರಕ್ತ ವರ್ಷದಲ್ಲಿ ಮಪ್ಪೊಂದಾಗಿದ್ರು ಮಗನ, ನಾನಿಂದಿರೋ ಸಮಯದಲ್ಲಿ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಅಣ್ಣ ಅತ್ತಿಗೆ ಮೇಲೆ ಕೈ ಮಾಡ್ತಿರಲಿಲ್ಲ. ರೈತರಂದರೆ ಕೇವಲ ತಿಳಿದುಕೊಂಡಿ ಅನಲೆ, ಈ ಕುಡುಪನಹಳ್ಳಿ ರೈತರಂದರೆ ನಿನಗೆ ಕೇವಲ ಆಗಿಬಿಟ್ಟರ ಮಗನ. ರಾಣೇಬೆನ್ನೂರು ಎಪಿಎಂಸಿ ಹೋಗಿ ಕೇಳು, ಸುತ್ತಮುತ್ತ ಹಳ್ಳಿಯಲ್ಲಿ ಅತಿ ಹೆಚ್ಚು ಗಾಂಜಾಳ ಬೆಳೆಯುವ ಊರು ಯಾವುದೈತೆ ಅಂತ. ಆವಾಗ ಅಲ್ಲಿರುವ ಒಬ್ಬ ಅಮಲ ಅಲ್ಲ, ಅಲ್ಲಿರುವ ಒಬ್ಬ ಡ್ರೈವರ್ ಸತಿ ಹೇಳ್ತಾನೆ, ಸುತ್ತಮುತ್ತ ಅತಿ ಹೆಚ್ಚು ಗಾಂಜಾಳ ಬೆಳೆಯುವ ಪ್ರದೇಶ ಬ್ಯಾಡಗಿ ತಾಲೂಕು ಈ ಪುಡುಪನಹಳ್ಳಿ ಅಂತ. ಇಂಥ ಹಳ್ಳಿಯಲ್ಲಿ ಹುಟ್ಟಿದ ನಮ್ಮನ್ನ ಕೇವಲಾಗಿ ನೋಡ್ತೀಯ ಮಗನ. ಮೊದಲು ಎತ್ತಿರುವ ನಿನ್ನ ಬಂಧಕ್ಕನ್ನು ಕೆಳಗೆ ಇಳಿಸು, ಇಲ್ಲದಿದ್ದರೆ ಮಗನ ಇದೇ ನನ್ನ ಕೋಟ್ಲಿಯಿಂದ ನಿಮ್ಮನ್ನೆತ್ತಾರ ಸೀಡಿ ನಮ್ಮೂರ ಜಾಮವುಗ ರಕ್ತದ ಅಭಿಷೇಕ ಮಾಡಬೇಕಾಗುತ್ತದೆ ಮಗನ. ಅಣ್ಣ ಬೇಕಣ್ಣ, ಇವರು ನಿಮ್ಮ ಜೊತೆ ಜಗಳ ಮಾಡುತ್ತಿದ್ದಾರೆ, ಯಾಕೆ ಏನಾಯ್ತು? ಹೌದು ವಿಜಯ, ಇವರೆಲ್ಲರೂ ಸೇರಿಕೊಂಡು ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡುವಂತ ನಿಮ್ಮ ಅಣ್ಣನ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಏನು, ನಮ್ಮ ಆಸ್ತಿನ ಇವರಿಗೆ ಬಿಟ್ಟು ಕೊಡಬೇಕಂತೆ? ಯಾಕೆ ಅಮ್ಮ, ಇವರೇನು ನಮ್ಮ ಸಂಬಂಧಿಕರ ಬಂಧು ಬಳಗದವರ? ಇಲ್ಲ, ನಮ್ಮ ತಂದೆಗೆ ಹುಟ್ಟಿದ ಮರಿ ಮೊಮ್ಮಕ್ಕಳ. ಸಮಾಧಾನ ಅಷ್ಟ್ಯಾಕೋಸ್ಕರ ಮಾಡ್ತಿ, ನಾನೆಲ್ಲ ತಿಳಿಸಿ ಹೇಳ್ತಾನೆ ನೋಡ್ ತಮ್ಮ. ನಮ್ಮ ದಣ್ಯಾರ ಹೊಲ್ದಾಗ ಒಂದ್ ದೊಡ್ಡದೊಂದು ಹಲ್ಟೇಕ್ ಆಸ್ಪತ್ರೆ ಕಟ್ಟಿಸ್ಬೇಕಂತ ಚುರ್ಮಾಣ ಮಾಡಪ್ಪ. ನಮ್ದಪ್ಪ ನೀವೇನಂತೀರಪ್ಪ? ನೀವು ಆಸ್ಪತ್ರೆ ಕಟ್ಟಿಸ್ತೀರಿ ಅಂದ್ರೆ ಇದು ನಮ್ಮೂರಿನ ಜನಕ್ಕೆ ತುಂಬಾ ಅನುಕೂಲವಾಗುತ್ತದೆ, ಇದರಲ್ಲಿ ಜಗಳ ಮಾಡುವ ಅವಶ್ಯಕತೆ ಏನಿದೆ? ಅದು ಹಾಗಲ್ಲ ವಿಜಯ್, ಇವರ ಆಸ್ಪತ್ರೆ ಕಟ್ಟಲಿಕ್ಕೆ ಇವರ ಜಮೀನಿನಲ್ಲಿ ಜಾಗ ಕಡಿಮೆ ಬೀಳುವುದರಿಂದ ಈಗ ನಮ್ಮ ಹೊಲದಲ್ಲಿ ಜಾಗ ಕೇಳ್ತಿದ್ದಾರೆ ಇವರು. ಇದಕ್ಕೆ ನಾನು ಒಪ್ಪದೆ ಇದ್ದಕ್ಕೆ ನನ್ನ ಜೊತೆ ಈ ರೀತಿಯಾಗಿ ಜಾಗ ಮಾಡ್ತಿದ್ದಾರೆ ಈ ಚಾಂಡಾಲರು. ಸಾಧ್ಯವಿಲ್ಲಣ್ಣ, ಅದೆಂದಿಗೂ ಸಾಧ್ಯವಿಲ್ಲ. ಚಿನ್ನದಂತ ಬೆಳೆಯನ್ನು ಬೆಳೆಯುವ ಈ ಭೂಮಿ ಬಿಟ್ಟುಕೊಡಲು ಅದೆಂದಿಗೂ ಸಾಧ್ಯವಿಲ್ಲ. ಅಣ್ಣ ಆಸ್ಪತ್ರೆ ಕಟ್ಟಬೇಕ ಅಂಬಲ ಇವರಿಗಿದ್ದರೆ ಇವರ ದಣಿಯ ಜಮೀನಿನಲ್ಲಿ ಕಟ್ಟಬಹುದಲ್ಲ, ಅದನ್ನ ಬಿಟ್ಟು ಕಂಡ ಕಂಡವರ ಜಮೀನಿಗೆ ಕೈ ಹಾಕಿದ ಮಕ್ಕಳು. ಆಸ್ಪತ್ರೆ ಕಟ್ಟುವಕ್ಕಿಂತ ಮುಂಚೆ ಸಮಾಧಿ ಕಟ್ಟಬೇಕಾಗಿದ್ದ ಮಕ್ಕಳು, ಮೊದಲು ಹೊರಟು ಬೇಡ್ರಿ ಇಲ್ಲಿಂದ. ಸಮಾಧಿ ನಿನ್ನಂತ ಎಷ್ಟೋ ನರಿಗಳನ್ನು ಜೀವಂತವಾಗಿ ಹೋಗೋದಕ್ಕೆ ಆ ಗೋರೆ ಮೇಲೆ ಮನೆ ಕಟ್ಟಿಕೊಂಡಿರುವ ಈ ರಾಜಕೀಯದ ರಣದೀನರಿಗೆ ನೀನು ಕಟ್ಟತಿಯ ಸಮಾಧಿ ಕನಸಿನ ಮಾತು. ಏ ನರಸಿಂಹ, ಇವರು ರಾಜಕೀಯದವರು ಎಂದ ಮಾತ್ರಕ್ಕೆ ನಿಮಗೆ ರೆಕ್ಕೆ ಪುಕ್ಕ ಬಂದಿಲ್ಲ ಮಕ್ಕಳ. ನಿಮ್ಮಂದವರಿಗೆ ಹೋದಾಗಿ ತಂದು ಮಂತ್ರಿಗಿರಿ ಮಾಡಲಿಕ್ಕೆ ಹಚ್ಚಿದ್ದು ನಮ್ಮಂತ ಅನ್ನದಾತವರೊಂದು ನೆನಪಿನಲ್ಲಿಟ್ಟುಕೊಂಡು ಅದೇ ಓಟ ಹಾಕಿದ ಜನಕ್ಕೆ ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಕಂಡ ಕಂಡವರಿಗೆ ಜಮೀನಿಗೆ ಕೈ ಹಾಕಿದ್ರು ಮಕ್ಕಳು. ನಿಮ್ಮ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಹೊರ ಬರುತ್ತಿರುವ ರಕ್ತದಿಂದ ನಿಮ್ಮ ಚರ್ಚೆ ಬರಬೇಕಾಗುತ್ತೆ ಮಕ್ಕಳು, ಅದನ್ನು ಹೊರಟು ಮಾಡಿರಿ. ಖರೀದಿ ಮಾಡಿ ಕೊಡುವ ಹಕ್ಕು ನಿಮ್ಮದಾಗಿರುತ್ತದೆ, ಅದನ್ನ ಬಿಟ್ಟು ಬಲವಂತವಾಗಿ ನಮ್ಮ ಆಸ್ತಿಯನ್ನು ಕಿತ್ತುಕೊಳ್ಳಲು ಬಂದರೆ ಕಾನೂನಿನ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಒಳಗಾಗ್ತಬೇಕಾಗುತ್ತದೆ. ನೆನಪಿರಲಿ,
ದೋಣಿಯವರ ಜಮೀನಾಗ ಇಂಜಿನಿಯರ್ ಟೇಪ್ ಹಿಡ್ದ ಅರ್ಜಿ ಮಾಡ್ದ ಗೊತ್ತಾತ ಇದ್ರಾಗ ಅರ್ಧ ಹೊಲ ಬರ್ತೈತಿ ಅಂತ ಉಕ್ಷಟ್ಲೆ ಕೂಡ ಅಂತ ಕೇಳಿ ಹೋತಂದ ಅದ್ರ ತಕ್ಕಂತ ದುಡ್ಡು ಕೊಡ್ತಾನೆ ದುಡ್ಡು ಅಭಿಮಾನಕ್ಕೆ ಮಾನಭಂಗ ಎನ್ನುವಂತೆ ನಮಗೇಕೆ ಬೇಕಪ್ಪ ಇಂಥ ದುಷ್ಟರ ಸಮಾಸ ಅಣ್ಣ ಮುಂದೆ ಸಮಯ ನೋಡಿಕೊಂಡು ನಾನೇ ಇವರಿಗೆ ಈ ವಿಷಯ ತಿಳಿಸುತ್ತೇನೆ ನೀವು ಈಗ ಇಲ್ಲಿಗೆ ಸುಮ್ಮನಿದ್ದು ಬಿಡು ಸರಿ ತಾನೆ ಅಣ್ಣ ಅವರು ದುಷ್ಟರೆಂದು ತಿಳಿದು ನಾವು ಸುಮ್ಮನಾಗಿ ಬಿಟ್ಟರೆ ಒಂದೊಂದು ದಿನ ನಮಗೆ ತೊಂದರೆಯನ್ನು ಕೊಡುತ್ತಲೇ ಇರ್ತಾರೆ ಅದಕ್ಕೆ ಕಬ್ಬಿಣ ಕಾಲಾಗಲೇ ತಟ್ಟಬೇಕು ವಿನ ಅದು ಆರಿದ ನಂತರ ತಟ್ಟಲು ಹೋದರೆ ಅದೆಲ್ಲಿಗೂ ಮಕ್ಕಳಾರದು ಬೇಡ ವಿಜಯ ಬೇಡ ಅಂತ ಕೆಟ್ಟ ರಾಜಕಾರಣಿಯರ ಸಹವಾಸ ನಮಗೆ ಬೇಡಪ್ಪ ಉಂಡ ಬೆಳೆಗೆ ದ್ರೋಹ ಬಗೆಯುತ್ತಿರುವ ಅಂತ ಕೆಟ್ಟರ ಸಹವಾಸ ನಮಗೆ ಯಾಕೆ ಬೇಕು ನೋಡಿ ವಿಜಯ ಈ ವಿಷಯವನ್ನು ಮುಂದೆ ಬೆಳೆಸುವುದು ಬೇಡ ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಅದಿಯಮ್ಮ ಈ ರೀತಿ ಕೈ ಕಟ್ಟಿಕೊಂಡು ಕರಿಣೆಯಿಂದ ಕೇಳಿಕೊಂಡರೆ ಕರಗುವಂತ ಲೋಪರ್ ನನ್ನ ಮಕ್ಕಳಲ್ಲಮ್ಮ ಅವರು ಜಾಣನಿಗೆ ಮಾತಿನ ಪೆಟ್ಟು ಬಾಣನಿಗೆ ಲಜ್ಜೆಯ ಪೆಟ್ಟು ಅಂದಂತೆ ನಮ್ಮಂತ ಯುವಕರು ದಂಡಂ ದಶಗುಣ ಬೆಂದಾಗಲಿ ಎಚ್ಚೆತ್ತಗೊಳ್ಳುತ್ತಾರಮ್ಮ ಅವರು ಎಚ್ಚೆತ್ತಗೊಳ್ಳುತ್ತಾರೆ ರೇಷ್ಮೆ ಒಂದು ಸಾರಿ ಹೇಳಿದ್ರೆ ನಿನಗೆ ಅರ್ಥ ಆಗುವುದಿಲ್ಲವೇ ಮೊದಲು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು ಅರ್ಥವಾಯಿತು ತಾನೆ ನಿನಗೆ ಹೋಗ್ಲಿ ಬಿಡ್ರಿ ಅವರಿಗೋಸ್ಕರ ನೀವೆಲ್ಲ ಯಾಕೆ ಜಗಳ ಮಾಡ್ತಾ ಇದ್ದೀರಾ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ ಬನ್ನಿ ಎಲ್ಲರೂ ಒಟ್ಟಿಗೆ ಸೇರಿ ಆ ತಾಯಿಯಲ್ಲಿ ಆಶೀರ್ವಾದ ಪಡೆದುಕೊಳ್ಳಲು ಆಯ್ತಮ್ಮ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ದೆ ಬರ್ತಾನೆ ಇಲ್ಲ ಸಂಗ್ರಹ
ಮಾತಾಯಿ ನಿನ್ನದು